ಅದೇ ಸಂಭ್ರಮ ಸಡ್ಗರದಲ್ಲಿ ನಮ್ಮ ಜೊತೆ ಇದ್ದಾರೆ ಸೋನಲ್. ಜೊತೆಗೆ ಅವರಮ್ಮ ತುಂಬ ಸ್ಪೆಷಲ್ ಆಗಿ ವೆರೈಟಿ ವೆರೈಟಿ ಅಡುಗೆಗಳನ್ನೆಲ್ಲ ಮಾಡ್ತಿದ್ದಾರೆ. ಮಂಗಳೂರು ಸ್ಪೆಷಲ್ ಅಂತ ಹೇಳ್ತಾ ಇದ್ರು. ಸೊ ಮಂಗಳೂರು ಸ್ಪೆಷಲ್ ಏನೇನು ಮಾಡ್ತಾರಮ್ಮ ಗೌರಿ ಗಣೇಶಗೆ? ಹಬ್ಬಕ್ಕೆ ಮನೆಯಲ್ಲಿ ತುಂಬ ಐಟಮ್ಸ್ ಮಾಡ್ತಾರೆ. ಸೊ ಒನ್ ಇಸ್ ರವೆ ಉಂಡೆ, ಮುದಕ, ಮತ್ತೆ ಮಾಡ್ತಾರೆ. ಓಕೆ, ಖಾರ ತಿಂಡಿ ಅಂತ ತಗೊಂಡ್ರೆ ನಮ್ಮ ಗಣೇಶನ್ಗೆ ತುಂಬ ಚಕ್ಲಿ, ಕೋಡ್ಬಳೆ ಆ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸ್ಪೆಷಲಿ ಮೋದಕ ಅಂದರೆ ಗಣೇಶನಿಗೆ ತುಂಬ ಪ್ರಿಯ. ಓಕೆ, ನಿಮಗೆ ಅದರಲ್ಲಿ ಏನು ಇಷ್ಟ ಆಗುತ್ತೆ? ಐ ಥಿಂಕ್ ಮೋದಕ ಇಸ್ ಮೈ ಫೇವ್ರೆಟ್. ಓಕೆ, ಈಗ ಗೌರಿ ಗಣೇಶ ಬಿಟ್ಬಿಡೋಣ. ತಿನ್ನಬೇಕು ಅಂತಾನೆ ಇರುವಂಥ ಒಂದು ಹಬ್ಬ ನಂಗೆ ತುಂಬ ಇಷ್ಟ ಅಂತ ಹೇಳೋದು ಯಾವುದು ಸೋನಲ್? ಯಾವುದಕ್ಕೆ ತಿನ್ನೋದಲ್ಲ, ಹಾಂ ಹಾಂ, ಎಲ್ಲ ತಿಂತೀವಿ ಎಲ್ಲ, ಅದರಲ್ಲಿ ಏನಿದೆಲ್ಲ. ಓಕೆ, ಬಟ್ ನಾವು ಜೋರಾಗಿ ಸೆಲೆಬ್ರೇಟ್ ಮಾಡೋದಂದ್ರೆ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೀವಿ. ಅದು ಬಿಟ್ಟು ಈವನ್ ಕೃಷ್ಣ ಜನ್ಮಾಷ್ಟಮಿಗೆ ನನ್ನ ನೇಬರ್ಸ್ ಅವರು ಆ ದಿನ ಅಂತೂ ತುಂಬಾ ಇದಿರುತ್ತೆ, ಐಟಮ್ ಐಟಮ್ ಡಿಶ್ ಮಾಡ್ತಾರೆ. ಮತ್ತೆ ಅದರೊಟ್ಟಿಗೆ ಹೋಳಿಗೆ ಪಾಯಸ ಅದೆಲ್ಲ ನನ್ನ ಫೇವ್ರೆಟ್. ಸೊ ಓಕೆ, ಇಟ್ ವಿಲ್ ಬಿ ಅದೂ ಒನ್ ಆಫ್ ದ ಫೀಸ್ಟ್ ನಾನು ಎಂಜಾಯ್ ಮಾಡೋದಂದ್ರೆ ಊಟ. ಓಕೆ, ಸೊ ನಿಮ್ಮನ್ನು ನೋಡಿದ್ರೆ ನೀವು ಹೋಳಿಗೆ ಒಬ್ಬಟ್ಟು ಅದೆಲ್ಲ ತಿನ್ನಲ್ಲ ಅನ್ಸುತ್ತೆ. ಬಿಕಾಸ್ ಯಾಕಂದ್ರೆ ಅದೆಲ್ಲ ತುಂಬ ಸ್ವೀಟ್ ಇರೋದು, ವೇಟ್ ಗೇನ್ ಆಗುತ್ತೆ, ಕಾನ್ಶಿಯಸ್ ಇರುತ್ತಲ್ವಾ? ನಾನು ಏನಂದ್ರೆ ತುಂಬ ತಿಂತೀನಿ, ಬಟ್ ಏನೋ ಲಕ್ಕಿಲಿ ನನ್ ಫ್ಯಾಟ್ ಆಗಲ್ಲ. ತುಂಬ ತಿಂತೀರಾ, ಲಕ್ಕಿ ನೀವು ಫ್ಯಾಟ್ ಆಗಲ್ಲ ಅಂದ್ರೆ ದೇವ್ರು ವರ ಕೊಟ್ಟಿರ್ಬೇಕು ನಿಮಗೆ. ಯಾಕಂದ್ರೆ ರೇರ್ಲಿ ಆತರ ಆಗುದು, ನನ್ನ ಫ್ಯಾಮಿಲಿಗೆ ಆತರ ಬರ್ಲಿಲ್ಲ. ಅಕ್ಕ ಎಲ್ಲ ಒಂದ್ ಸ್ವಲ್ಪ ತಿಂದ್ರೆ ನೆಕ್ಸ್ಟ್ ಡೇ ಈ ತರ ಹೋಗ್ತದೆ. ಬಟ್ ನನ್ಗೆ ಅಂತೂ ತಿಂತೀನಿ, ತುಂಬಾ ತಿಂತೀನಿ. ಸ್ವೀಟ್ಸ್ ಇರ್ಲಿ, ನಾನ್ ವೆಜ್ ಅಂತೂ ಮೈ ಫೇವ್ರೆಟ್. ಸೊ ಆದ್ರೂ ಸೋನಲ್ ಅವರು ತುಂಬಾ ಸ್ಲಿಮ್ ಆಗಿರೋದಕ್ಕೆ ಇದೇ ರೀಸನ್? ಹೌದು, ಆಕ್ಚುಲಿ ನೋಡ್ಬೇಕಿದ್ರೆ ಏನ್ ಡಯಟಿಂಗ್ ಎಲ್ಲ ಅಂತೂ ನನ್ನ ಲಿಸ್ಟ್ ಅಲ್ಲಿ ಇಲ್ಲ, ಹಿಸ್ಟ್ರಿ ಅಲ್ಲಿ ಇಲ್ಲ ನನ್ನ ಡಯಟಿಂಗ್. ಸೊ ಸಂಭವ ನನ್ ಸ್ಟ್ರಕ್ಚರೇ ಇದು. ಓಕೆ, ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಎಲ್ಲ ಪ್ರೊಡ್ಯೂಸರು, ಡೈರೆಕ್ಷನ್ಸು ಆ ಟೀಮಲ್ಲೆಲ್ಲ ಬರುವಂಥದ್ದು. ಈಗ ಎಷ್ಟೊಂದು ಜನ ನವನಟಿಯರೆ ಒಂದು ಸಿನಿಮಾ ಮಾಡ್ತಾರೆ, ಎರಡು ಸಿನಿಮಾ ಮಾಡ್ತಾರೆ, ಬಟ್ ಅಲ್ಲಿ ಏನೂ ಕ್ಲಿಕ್ ಆಗಲಿಲ್ಲ ಅಂತ ಹೇಳಿ ಮತ್ತೆ ಒಂದು ಸೀರಿಯಲ್ಸಿಗೆ, ಕನ್ನಡ ಸೀರಿಯಲ್ಸ್ಗಳಲ್ಲಿ ಸಾಕಷ್ಟು ನಟಿಯರು ಅಭಿನಯ ಮಾಡ್ತಿದ್ದಾರೆ ಕಿರುತೆರೆಯಲ್ಲಿ. ಸೊ ನಿಮಗೆ ಅಂಥ ಆಫರ್ ಬಂದಾಗ ಹೇಗೆ ಅದನ್ನು ಸ್ವೀಕಾರ ಮಾಡ್ತೀರಾ? ಇನ್ ಕೇಸ್ ಈಗ ಲೈಕ್ ಥ್ಯಾಂಕ್ಫುಲಿ ನಾನು ಹಿಡಿದದ್ದು ಲೈನ್ ಅದು, ನನ್ನ ಮೂವೀಸ್ ಸಿಗ್ತಾ ಇದೆ. ಬಟ್ ಇನ್ ಕೇಸ್ ಆ ಥರ ನನಗೆ ಏನಾದರೂ ಆಪ್ಷನ್ ಸಿಕ್ಕಿದ್ರೆ, ಆ್ಯಕ್ಟಿಂಗ್ ಈಸ್ ಆಲ್ವೇಸ್ ಆ್ಯಕ್ಟಿಂಗ್. ಸೀರಿಯಲ್ ಇರಲಿ, ಮೂವೀಸ್ ಇರಲಿ, ಇಟ್ ಈಸ್ ಗೋಯಿಂಗ್ ಟು ಬಿ ದ ಸೇಮ್. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ನಾವು ಹೇಗೆ ಅದನ್ನು ಸ್ಕ್ರಿಪ್ಟನ್ನು ನಾವು ಹೇಗೆ ಅದನ್ನು ಕ್ಯಾರಿ ಮಾಡ್ತೀವಿ, ಅದು ಇಂಪಾರ್ಟೆಂಟ್. ಸೊ ಇಫ್ ಐ ಗೆಟ್ ಅನ್ ಅಪರ್ಚುನಿಟಿ ಡೆಫಿನೆಟ್ಲಿ ಖಂಡಿತ ಮಾಡ್ತಾರೆ, ಖಂಡಿತ. ಯಾಕೆಂದರೆ ಅಲ್ಲಿನೂ ಮಾಡೋದು ಆ್ಯಕ್ಟಿಂಗ್, ಇಲ್ಲಿನೂ ಮಾಡೋದು ಆ್ಯಕ್ಟಿಂಗ್. ಸೊ ಅದರಲ್ಲಿ ಏನು ಒಂದು ಕೌಂಟೆಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಬಿಗ್ ಸ್ಕ್ರೀನು, ಇದು ಸ್ಮಾಲ್ ಸ್ಕ್ರೀನು, ಆ ಥರ ಒಂದು ಡಿಫ್ರೆನ್ಸಸ್ ಹೇಳ್ತಾರೆ ಅಷ್ಟೇ. ಡಿಫ್ರೆನ್ಸ್ ಬಿಟ್ಟು ಇದು ಬಿಗ್ ಸ್ಕ್ರೀನ್ ಅಂಡ್ ಡೈಲಿ ಸೋಪ್ ಅಲ್ಲ, ಅದು ಬಿಟ್ಟು ಐ ಥಿಂಕ್ ದೇರ್ ಇಸ್ ನೋ ಡಿಫ್ರೆನ್ಸ್, ನನಗೇನಾಗಿ ಅನ್ಸಲ್ಲ. ಓಕೆ, ಈಗ ತುಳು, ತುಳು ಸಿನಿಮಾಗಳು ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದೀನಿ ಅಂತ ಹೇಳಿದ್ರಿ. ಸೊ ಎಲ್ಲ ಸಿನಿಮಾಗಳಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೇಗೆ ವಿಭಿನ್ನವಾಗಿರುತ್ತಾ ಅಥವಾ ಯಾವ ಥರ ಅಂತ ಹೇಳಿ? ನನ್ನ ಫಸ್ಟ್ ಸಿನಿಮಾದಲ್ಲಿ ನನಗೆ ತುಂಬ ಇನ್ನಸೆಂಟ್ ಹುಡುಗಿ ಇರೋಲಿತ್ತು. ಅಂದರೆ ನನಗೇನು ಗೊತ್ತೂ ಇರಲಿಲ್ಲ ಕ್ಯಾಮ್ರಾ ಫೇಸ್, ಅವರು ಒಂದು ಫೋಕಸ್ ಅಂತ ಹೇಳುವಾಗ ನಾನು ಆಚೆ ನನಗೇನು ವಿಷಯನೇ ಗೊತ್ತಿಲ್ಲ, ಏನಾಗ್ತಾ ಇದೆ, ಅವ್ರು ಏನು ಹೇಳ್ತಾ ಇದ್ದಾರೆ, ಅದೊಂದು ಮೂವೀಸದು ಅವ್ರದ್ದು ಒಂದೊಂದು ಟರ್ಮ್ಸ್ ಇರುತ್ತೆ, ಏನು ಗೊತ್ತಿರಲಿಲ್ಲ. ಬಟ್ ಸಮ್ಹೌ ನನ್ನ ಫಸ್ಟ್ ಮೂವಿಯಲ್ಲಿ ನನಗೆ ಐ ಗಾಟ್ ಅ ವೆರಿ ಗುಡ್ ಕ್ಯಾರೆಕ್ಟರ್, ಅಂದರೆ ಆ್ಯಕ್ಟಿಂಗ್ ತುಂಬ ಇರಲಿಲ್ಲ, ಯಾಕೆಂದರೆ ಆ್ಯಕ್ಟಿಂಗ್ ಕ್ಲಾಸಸ್ ಇದಕ್ಕೆಲ್ಲ ಏನು ಹೋಗಲಿಲ್ಲ ನಾನು. ಬಟ್ ಸಮ್ಹೌ ಐ ಗಾಟ್ ಅ ಗುಡ್ ರೋಲ್ ನನ್ನ ಫಸ್ಟ್ ಸಿನಿಮಾದಲ್ಲಿ, ಒಂದು ಸಿಂಪಲ್ ಹುಡುಗಿ, ವಿಲೇಜ್ ಹುಡುಗಿ. ಆ್ಯಂಡ್ ದೆನ್ ದ ನೆಕ್ಸ್ಟ್ ಸಿನಿಮಾದಲ್ಲಿ ಕಂಪ್ಲೀಟ್ ಗ್ಲ್ಯಾಮರ್ ಆಗಿ ಸಿಕ್ತು. ಮತ್ತೆ ರೀಸೆಂಟ್ ಕನ್ನಡ ಮೂವೀಸಲ್ಲಿ ನನ್ಗೆ ಎರಡು ರೋಲ್ ಸಿಕ್ಕಿದೆ. ನನ್ನ ಮದುವೆ ದಿಬ್ಬಣದಲ್ಲಿ ಒಂದು ಪ್ಯೂರ್ ಮಂಡ್ಯ ಹುಡುಗಿ ತರ, ಒಂದು ಹಳ್ಳಿ ಹಳ್ಳಿ ಗೆಟಪ್, ಹಳ್ಳಿ ಗೆಟಪ್. ಪ್ರೀಚೋರು ಅಂತ ಒಂದು ಸಿನಿಮಾ ಆಗ್ತಾ ಇದೆ, ಆ ಸಿನಿಮಾದಲ್ಲಿ ಇಟ್ಸ್ ಅ ವೆರಿ ಡಿಫ್ರೆಂಟ್ ರೋಲ್, ನಂಗೆ ತುಂಬ ಇಷ್ಟಪಟ್ಟು ಆ ರೋಲ್ನ ಆಕ್ಸೆಪ್ಟ್ ಮಾಡಿದ್ದೀನಿ ನಾನು. ಐ ಕ್ಯಾನ್ ಟೆಲ್ ಯು ಇಟ್ ಈಸ್ ಲೈಕ್ ಬೊಮ್ಮರಿಲ್ಲು ಅಲ್ಲಿ ಜನಿಲಿಯ ರೋಲ್ ಇದೆ ಅಲ್ವಾ, ತುಂಬ ಬಬ್ಲಿ ಕ್ಯಾರೆಕ್ಟರ್, ಹುಂಚಿ ತರ ಆಡ್ತಾ ಇರ್ತಾರೆ. ಸೊ ಆ ತರ ರೋಲ್ ಸಿಕ್ಕಿದೆ ನನಗೆ. ಸೊ ಇವತ್ ತನಕ ಎಷ್ಟೆಲ್ಲ ಮೂವೀಸ್ ಮಾಡಿದ್ದೀನಿ, ನನ್ ಇಂಪಾರ್ಟೆಂಟ್ಲಿ ನೋಡೋದು ನನ್ನ ಕ್ಯಾರೆಕ್ಟರ್. ಯಾಕೆಂದ್ರೆ ಯುನೋ ನಾನು ಹೇಗೆ ಪರ್ಫಾರ್ಮ್ ಮಾಡ್ಬೋದು, ಆ್ಯಂಡ್ ಒಂದೇ ಕ್ಯಾರೆಕ್ಟರ್ ತಗೊಂಡು ಹೋದೆ ನಾನು ಎಲ್ಲ ಸಿನಿಮಾದಲ್ಲಿ. ಸೊ ನನಗೆ ನನ್ನ ಟ್ಯಾಲೆಂಟ್ನ ಎಕ್ಸ್ಪೋಸ್ ಮಾಡೋಕ್ಕೆ ಅಲ್ಲಿ ಸಿಗಲ್ಲ. ಸೊ ಬೇರೆ ಬೇರೆ ರೋಲ್ಸ್ ತಗೊಂಡ್ರೆ ಐ ವಿಲ್ ಹ್ಯಾವ್ ಅ ಯುನೋ ನನಗೂ ಆಗುತ್ತೆ, ಓಕೆ ಐ ಕ್ಯಾನ್ ಡೂ ದಿಸ್ ಅಂತ ಟ್ರೈ ಮಾಡ್ತೀನಿ. ಸೊ ನಾನು ಇವತ್ತನಕ ಮಾಡಿದ್ದು ಎಲ್ಲ ಡಿಫ್ರೆಂಟ್ ರೋಲ್ಸೇ ಮಾಡಿದ್ದೀನಿ, ಸೇಮ್ ಅಂತ ಯಾವ್ದು ರೋಲ್ ಮಾಡಲಿಲ್ಲ. ಓಕೆ, ಈಗ ಒಟ್ಟಾರೆ ಸೋನಲ್ ಅವರಿಗೆ ಟ್ರೆಡಿಷ್ನಲ್ ಆಗಿರೋಕ್ಕೆ ಇಷ್ಟ ಆಗುತ್ತಾ ಪರ್ಸ್ನಲಿ, ಅಥವಾ ಮಾಡರ್ನ್ ಆಗಿರೋಕ್ಕೆ ಇಷ್ಟ ಆಗುತ್ತಾ?
ಪರ್ಸ್ನಲಿ ಐ ಲೈಕ್ ಟ್ರೆಡಿಷನಲ್ ಅಟೈರ್. ಓಕೆ, ಐ ಲೈಕ್ ಟು ಬಿ ತುಂಬಾ ಟ್ರೆಡಿಷನಲ್ ಇದ್ರೆ ಅದೊಂದು ಐ ಬಿಲೀವ್ ದಟ್ ಒಂದು ಹುಡುಗಿ ಕ್ಯೂಟ್ ಆಗಿರ್ಲಿ, ಒಂದು ಟ್ರೆಡಿಷನಲ್ ಆಗಿ ಡ್ರೆಸ್ ಮಾಡಿದ್ರೆ ಅದೊಂದು ಲುಕ್ ಬ್ಯೂಟಿನೇ ನೆಕ್ಸ್ಟ್ ಲೆವೆಲ್ಗೆ. ಹೌದು, ಖಂಡಿತ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಂಗಳೂರು ಅವರು ಒಂದು ಹೇಳ್ತಾ ಇದ್ರ, ಮಂಗಳೂರು ಹುಡುಗಿಯರು ಒಂಥರ ಮೀನಿನಂತೆ ಸುಂದರ ಅಂತ ಹೇಳ್ತಾರೆ. ಸೊ ಹಾಗೆ ಕೂಡ ಇದ್ದೀರಾ ನೀವು, ಬಟ್ ಟ್ರೆಡಿಷನಲ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈಗ ಸಿನಿಮಾಗಳ ಮೂಲಕ ಬರೀ ಯಾವಾಗಲೂ ಟ್ರೆಡಿಷನಲ್ ರೋಲು ನೀವು ಮಾಡಲೇಬೇಕಾಗುತ್ತೆ ಅಂತ ಕೆಲವೊಂದು ಕತೆಗಳು ನಿಮ್ಮ ಮುಂದೆ ಬಂದಾಗ ಅದನ್ನ ಒಪ್ಕೋತೀರಾ, ಅಥವಾ ಪ್ರತಿ ಸಲ ನಾನು ಇದೇ ಕ್ಯಾರೆಕ್ಟರ್ ಮಾಡಿದ್ರೆ ಇಷ್ಟ ಆಗಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ತೀರಾ? ಇಲ್ಲ, ನಾನು ಆ್ಯಕ್ಚುಲಿ ಆ ಥರ ಏನು ಮಾಡಲ್ಲ. ಬಟ್ ನಾನು ಇಂಪಾರ್ಟೆಂಟ್ಲಿ ಅದೇ ಹೇಳಿದೆ, ನಾನು ನೋಡೋದು ನನ್ನ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರೈಸೇಷನ್ ಹೇಗೆ ಮಾಡಿದಾರೆ ಅಂತ. ಸೊ ಈಗ ನನ್ನ ಫಸ್ಟ್ ಸಿನಿಮಾದಲ್ಲಿ ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಕನ್ನಡದಲ್ಲೂ ಅದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಬಟ್ ನಾನು ಇಲ್ಲ ಅಂತ ಹೇಳಿಲ್ಲ, ಯಾಕೆಂದರೆ ಇದರಲ್ಲಿ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಇತ್ತು. ಅಂದರೆ ಇದು ಏನು ಕನ್ನಡ ಲ್ಯಾಂಗ್ವೇಜ್ ಇರಲಿ, ಹಳ್ಳಿ ಭಾಷೆ ಮಾತಾಡೋದು ನನಗೆ ಗೊತ್ತಿಲ್ಲ, ವೆರಿ ಫ್ರ್ಯಾಂಕ್, ತುಂಬ ಕಷ್ಟ ಆಯಿತು. ಬಟ್ ಆಲ್ ದಿಸ್ ಇಸ್ ಅ ಚಾಲೆಂಜ್. ಸೊ ನಾನು ಇಲ್ಲ ಅಂತ ಹೇಳಲ್ಲ, ನನಗೆ ಇಷ್ಟ ಆದರೆ ಡೆಫಿನೆಟ್ಲಿ ಮಾಡ್ತೀನಿ. ಓಕೆ, ಇನ್ನು ಇದೆಲ್ಲ ಬಿಟ್ಟು ಬಂದರೆ ಸಿನಿಮಾಗೆ ಬಂದ್ರಿ, ಅಮ್ಮ ಹೇಳಿದ್ರು ನೀವು ಬಂದ್ರಿ, ದೆನ್ ಬಂದಾಗ ಹೆಂಗಿರುತ್ತೋ ಏನೋ ಸಿನಿಮಾ ಅಟ್ಮಾಸ್ಫಿಯರ್ ಹೇಗಿರುತ್ತೋ, ವಾತಾವರಣ ಹೇಗಿರುತ್ತೋ, ಅಲ್ಲಿ ತುಂಬ ಕ್ರೌಡ್ ಇರುತ್ತೆ, ಅಲ್ಲಿ ನಾವು ಹೇಗೆ ಆ್ಯಕ್ಟ್ ಮಾಡೋದು, ಈ ಥರ ಒಂದು ಸಾಮಾನ್ಯ ಭಯಗಳು ಆ್ಯಕ್ಟ್ರೆಸ್ನ ಕಾಡುತ್ತಂತೆ. ಸೊ ನಿಮಗೆ ಹೇಗೆ ಅನಿಸ್ತು, ಫಸ್ಟ್ ಡೇ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ಫಸ್ಟ್ ಡೇ ನೋಡಬೇಕಿದ್ರೆ ನಾನು ಫುಲ್ ನೈಟ್, ನನ್ನ ಶೂಟಿಂಗ್ ನೆಕ್ಸ್ಟ್ ಡೇ ಆದರೆ ಅದಕ್ಕಿಂತ ಮುಂಚಿನ ದಿನ ಏನು ಒಂದು ಮಿನಿಟ್ ಮಲಗಲಿಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ಕಷ್ಟ ಆಯಿತು. ಓಕೆ, ನಾಳೆ ಏನಾಗುತ್ತೆ, ನನ್ನ ಡೈಲಾಗ್ಸ್ ಅಂತೂ ಏನು ಕೊಡಲಿಲ್ಲ ಅವರು, ನನಗೆ ಏನು ಮಾಡೋದಂತ ಗೊತ್ತಿಲ್ಲ, ಹೇಗೆ ಹೇಳೋದು, ಇಷ್ಟು ಜನರು ಇರುತ್ತೆ, ಮತ್ತು ಯೂಟ್ಯೂಬ್ಗೆ ಹೋದೆ, ಯೂಟ್ಯೂಬಲ್ಲಿ ಶೂಟಿಂಗ್ ಸೆಟ್ಟಲ್ಲಿ ಹೇಗೆ ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಡೇ ಫಸ್ಟ್ ಡೇ ನನ್ನ ಆಕ್ಸಿಡೆಂಟ್ ಸೀನು. ಎಷ್ಟು ಅಂದ್ರೆ ಅದನ್ನು ರೋಡ್ ಸೈಡ್ ಅಲ್ಲಿ ತುಂಬಾ ಅಂದ್ರೆ ಈಸಿಲಿ 300-400 ಪೀಪಲ್ ವರ್ ಅರೌಂಡ್, ಅಂದ್ರೆ ಬಸ್ಸಸ್ ಎಲ್ಲ, ಅಂದ್ರೆ ಮೇನ್ ಸಿಟಿಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ನಾವು. ಸೊ ತುಂಬಾ ನರ್ವಸ್ ಆಗಿದೆ, ಅಂದ್ರೆ ನರ್ವಸ್ ಅಂದ್ರೆ ಟು ಅನ್ ಎಕ್ಸ್ಟೆಂಡ್ ದಟ್ ಕಂಪ್ಲೀಟ್ ಶಿವರ್ ಆಗ್ತಿದೆ ನಾನು ಕ್ಯಾಮರಾ ಫೇಸ್ ಅಂದ್ರೆ ನನ್ಗೇನು ಗೊತ್ತಿರಲಿಲ್ಲ. ಸೊ ಅದಕ್ಕಿಂತ ಮುಂಚೆ ನಾನು ವಿಡಿಯೋ ಆಲ್ಬಮ್ ಮಾಡಿದೆ, ಸೊ ಅದಕ್ಕೆ ಒಂದು ಚಿಕ್ಕ ಕ್ಯಾಮರಾ ಇದೆಲ್ಲ, ಇದರಲ್ಲಿ ಕ್ರೇನ್ ಇದು ಅದು ಅಂತ ನೋಡಿದಾಗನೇ ಅಲ್ಲಿ ತುಂಬಾ ನರ್ವಸ್ ಆಗಿಬಿಟ್ಟೆ. ಮತ್ತೆ ಅದಕ್ಕಿಂತ ಮುಂಚೆ ನಾನು ಸಿನಿಮಾ ಮಾಡ್ತೀನಿ ಅಂತ ಏನೋ ಮೀಡಿಯಾದವರು, ನಂದೊಂದು ಆರ್ಟಿಕಲ್ ಬಂದಿತ್ತು ಈ ತರ ನೆಕ್ಸ್ಟ್ ತುಳು ಸಿನಿಮಾಕ್ಕೆ ಇವಳು ಬರ್ತಾ ಇದ್ದಾಳೆ ಅಂತ. ಸೊ ಅದನ್ನ ನೋಡಿ ನನ್ನ ಫ್ರೆಂಡ್ಸ್ ಅವ್ರ ಪೇರೆಂಟ್ಸ್ ಎಲ್ಲ ನನ್ಗೆ ಫೋನ್ ಮಾಡಿ, ಸೋನಲ್ ನಿನ್ ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ತಿದ್ಯಾ, ಆತ ಅಲ್ಲಿ ಈ ತರ ಇರುತ್ತೆ, ಹುಡುಗಿರ್ಗೆ ಸ್ವಲ್ಪ ಏನೋ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಅದೆಲ್ಲ ಬಂತು ನನ್ನ ತಲೆ. ಸೊ ಇವರೆಲ್ಲ ನನ್ನ ತಲೆ ಮೇಲೆ ಹಾಕಿ ನನ್ಗೆ ಏನು ಮಾಡೋದಂತ ಗೊತ್ತಾಗ್ಲಿಲ್ಲ. ಬಟ್ ಸಮ್ ಹೌ ನಾನು ಫಸ್ಟ್ ಡೇ ಅಲ್ಲಿ ಹೋಗಿ ಐ ಥಿಂಕ್ ಐ ಹ್ಯಾಡ್ ಅ ಗ್ರೇಟ್ ಟೈಮ್ ಅಲ್ಲಿ, ಯಾಕೆಂದರೆ ನಾನು ಹೇಳಿದಲ್ವಾ ನನ್ನ ಫುಲ್ ಟೀಮ್ ಒಂದು ಫ್ಯಾಮಿಲಿ ಥರ ಇದ್ದರು ನನಗೆ. ಎಲ್ಲಿ ನನಗೆ ಬಯ್ಯೋದು, ನಾನು ಎಲ್ಲಾದರೂ ನಾನು ಆ್ಯಕ್ಚುಲಿ ಮೋರ್ ದೆನ್ 7-8 ಟೇಕ್ಸ್ ತೆಕ್ಕೊಳ್ತಿದ್ದೆ, ಬಟ್ ನನ್ನ ಡೈರೆಕ್ಟರ್ ತುಂಬ ಕಾಮ್ ಆಗಿದ್ರು, ಬೈತಾ ಇರಲಿಲ್ಲ. ಯಾಕಂದರೆ ಅವರಿಗೆ ಫಸ್ಟೇ ಹೇಳಿದ್ದೀನಿ, ನೋಡಿ ನನಗೆ ಈ ಥರ ನನಗೆ ಆ್ಯಕ್ಟಿಂಗ್ ಬರಲ್ಲ, ಇದು ಬರಲ್ಲ, ಅದು ಬರಲ್ಲ ಅಂತ ಫಸ್ಟೇ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ನಂಗೆ ಏನು ಬರಲ್ಲ ಅಂತ. ಬಟ್ ತುಂಬ ಕಾಮ್ ಆಗಿದ್ರು, ಆ್ಯಂಡ್ ನನಗೆ ಆ್ಯಕ್ಚುಲಿ ಅವರು ತುಂಬ ಕಾನ್ಫಿಡೆನ್ಸ್ ಕೊಡ್ತಾ ಇದ್ರು, ಆ್ಯಂಡ್ ಅಮ್ಮನೂ ಇದ್ರು ಅಲ್ಲಿ. ಸೊ ಸಮ್ ಹೌ ಫಸ್ಟ್ ಡೇ ಸೆಕೆಂಡ್ ಡೇ ಒಂದು ಸ್ವಲ್ಪ ನರ್ವಸ್ ಆಯಿತು, ಮತ್ತೆ ಅಂತೂ ನಾನು ಅವ್ರ ಜೊತೆ ಮಿಂಗಲ್ ಆದ್ರಿ. ಓಕೆ, ದೆನ್ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದರೆ, ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋ ಹೀರೋಯಿನ್ ಸಾಕಷ್ಟು ಜನರಿದ್ದಾರೆ, ಸೊ ನಿಮಗೆ ಯಾರು ಇಷ್ಟ ಆಗ್ತಾರೆ? ಐ ಥಿಂಕ್ ಹೀರೋಯಿನಲ್ಲಿ ನನಗೆ ಶ್ರುತಿ ಹರಿಹರನ್ ಆ್ಯಂಡ್ ರಾಧಿಕಾ ಪಂಡಿತ್, ಅವರನ್ನು ತುಂಬ ಫಾಲೋ ಮಾಡ್ತೀನಿ, ಅವ್ರ ಆ್ಯಕ್ಟಿಂಗ್ ಇರಲಿ ತುಂಬ ಫಾಲೋ ಮಾಡ್ತೀನಿ. ಆ್ಯಂಡ್ ಹೀರೋದಲ್ಲಿ ಸುದೀಪ್, ಸುದೀಪ್ ಅವರು ಇಷ್ಟ ಆಗ್ತಾರೆ. ಸೊ ಹಳೆ ಆಕ್ಟರ್ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ರಾಜ್ಕುಮಾರ್, ಓಕೆ ರಾಜ್ಕುಮಾರ್ ಆ್ಯಂಡ್ ಈವನ್ ವಿಷ್ಣುವರ್ಧನ್, ಐ ಯೂಸ್ ಟು ಅವರ್ ಮೂವೀಸ್. ಸೊ ನೀವು ರಾಧಿಕಾ ಪಂಡಿತ್ ಅವ್ರನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರಿ, ಶ್ರುತಿ ಹರಿಹರನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ದೆನ್ ಈಗ ಫ್ಯೂಚರಲ್ಲಿ ನೀವೀಗ ಎಂಟ್ರಿ ಆಗ್ತಾ ಇದ್ರೆ ನಮ್ಮ ಇಂಡಸ್ಟ್ರಿಗೆ, ಸೊ ಅವರ ಜೊತೆ ಮಾಡುವಂಥ ಚಿತ್ರಗಳಲ್ಲಿ ಅವಕಾಶ ನಿಮ್ಗೆ ಸಿಕ್ಕಿದ್ರೆ ಖಂಡಿತ ಹೇಗೆ ಮಾಡ್ತೀರಂತ? ಡೆಫಿನೆಟ್ಲಿ ಮಾಡ್ತೀನಿ ನಾನು, ಯಾಕೆಂದರೆ ಅವರನ್ನ ನನ್ನ ರಾಧಿಕಾ ಪಂಡಿತ್ ಇರಲಿ ಶ್ರುತಿ ಹರಿಹರನ್ ಇರಲಿ, ನನ್ನ ಫಸ್ಟ್ ನಾನು ರಾಧಿಕಾ ಪಂಡಿತ್ಗೆ ತುಂಬ ಫಾಲೋ ಮಾಡ್ತೀನಿ, ಯಾಕೆಂದರೆ ಅವರು ತುಂಬ ಒಂದು ಕ್ಯಾರೆಕ್ಟರ್ನ ತುಂಬ ಲಿಫ್ಟ್ ಮಾಡ್ತಾರೆ ಅವರು. ಯಾವ್ದು ಕ್ಯಾರೆಕ್ಟರ್ ಕೊಟ್ಟರು ಅವರಿಗೆ, ಅದೊಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಇರಲಿ, ಯಾವ್ದು ಕ್ಯಾರೆಕ್ಟರ್ ಇರಲಿ, ತುಂಬ ಲಿಫ್ಟ್ ಮಾಡ್ತಾರೆ ಅವರು, ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಈವನ್ ಶ್ರುತಿ ಹರಿಹರನ್ ಇನ್ ದಟ್ ಕೇಸ್, ಬ್ಯೂಟಿಫುಲ್ ಮನಸ್ಸುಗಳು ಸಿನಿಮಾದಲ್ಲಿ, ಆ ಸಿನಿಮಾದಿಂದ ನಾನು ಅವರನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಆ ಪ್ಯಾಥೋ ಸಾಂಗಲ್ಲಿ ಅವರ ಇಮೋಷನ್ನ ಹೇಗೆ ಕ್ಯಾರಿ ಮಾಡಿದ್ದಾರೆ ಅದೆಲ್ಲ ನೋಡಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಡೆಫಿನೆಟ್ಲಿ ಅವರೊಟ್ಟಿಗೆ ಆ್ಯಕ್ಟ್ ಮಾಡೋದು ಅವಕಾಶ ಸಿಕ್ಕಿದ್ರೆ ಕಣ್ಮುಚ್ಚಿ ಹೋಗಿ
ಖಂಡಿತ ಸಿಗಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಆ್ಯಂಡ್ ಫ್ರೀ ಈ ಒಂದು ಶೂಟಿಂಗ್ ಇದೆ ಮತ್ತು ಜೊತೆಗೆ ಕಾಲೇಜು ಕರೆಸ್ಪಾಂಡೆನ್ಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಫ್ರೀ ಇದ್ದಾಗ ಇದರಲ್ಲೇ ಸಮಯ ಕಳೆದೋಗುವಂಥದ್ದು. ಸೊ ಫ್ರೀ ಇರುವಾಗ ಏನು ಮಾಡ್ತೀರಾ, ನಿಮ್ಮ ಹಾಬೀಸ್ ಬಗ್ಗೆ ಹೇಳೋದಾದರೆ? ನಾನು ಮೋಸ್ಟ್ ಆಫ್ ದ ಟೈಮ್ ಶೂಟಿಂಗಲ್ಲಿ ಇರ್ತೀನಿ ಈಗ, ಅಂದರೆ ಕೀ ಟ್ರಾವೆಲಿಂಗ್ ತುಂಬ ಇರುತ್ತೆ ನನಗೆ. ಸೊ ಆ್ಯಕ್ಚುಲಿ ಫ್ರೀ ಟೈಮಲ್ಲಿ ನಾನು ಏನು ಮಾಡಲ್ಲ, ಮನೆಯಲ್ಲಿ ಕೂತ್ಕೋತೀನಿ. ಐ ಓನ್ಲಿ ಬಿ ವಿತ್ ಮಾಮ್ ಜಾಸ್ತಿ, ಯಾಕೆಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಬೆಳಿಗ್ಗೆ 5 ಗಂಟೆಗೆ ಹೋಗ್ತೀನಿ, 6 ಗಂಟೆಗೆ ಬಂದು ಅಂತೂ ಬಂದ ತಕ್ಷಣ ನಾನು ಅಲ್ಲಿ ಬಿ ಸೂಪರ್ ಟೈರ್ಡ್, ಹೋಗಿ ಮಲಗ್ತೀನಿ. ಸೊ ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಇದ್ದರೆ ಅವ್ರು ಮಂಗಳೂರಲ್ಲಿ ಇರ್ತಾರೆ ಸಮ್ ಟೈಮ್. ಸೊ ಫ್ರೀ ಟೈಮ್ ಇದ್ದರೆ ಮಂಗಳೂರು ಟ್ರಾವೆಲ್ ಮಾಡ್ತೀನಿ ನಾನು, ಟ್ರಾವೆಲ್ ಮಾಡಿ ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ. ಸೊ ಸಮ್ ಟೈಮ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ, ನಾವು ಮ್ಯಾಂಗ್ಳೂರಲ್ಲಿ ಒಂದು ಪ್ಲೇಸ್ ಇದೆ ಸ್ನೇಹ ಸಾಧನ್ ಅಂತ, ಸೊ ಆರ್ಫನೇಜ್ ಅಂಡ್ ಇವರು ಏನು ಏಡ್ಸ್ ಪೇಷಂಟ್ಸ್ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಅವ್ರು ಇನ್ಫೆಕ್ಟೆಡ್ ಆದವರು ಅವ್ರ ಅದೊಂದು ಆಶ್ರಮ ಇದೆ. ಸೊ ನಾರ್ಮಲಿ ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿ ಒನ್ಸ್ ಇನ್ ಅ ವೈಲ್ ಅಲ್ಲಿ ಹೋಗ್ತೀವಿ ಫ್ರೀ ಇದ್ದಾಗ. ಆ್ಯಂಡ್ ಮನೆಯಲ್ಲಿ ಇದ್ರೆ ಅಮ್ಮ ಜೊತೆನೆ ಏನಾದರೂ ಮಾಡ್ತಾ ಇರ್ತೀನಿ. ಓಕೆ, ಇನ್ನು ಕಡೆಯದಾಗಿ ನಾನು ಕೇಳೋದು ಒಂದೇ ಪ್ರಶ್ನೆ, ನಿಮ್ಮ ಒಂದು ಕನಸಿನ ಕ್ಯಾರೆಕ್ಟರ್ ಯಾವುದು ಅಂತ ಹೇಳಿ. ಆ್ಯಕ್ಚುಲಿ ತುಂಬಾ ಇದೆ, ಒನ್ ಆಫ್ ದೆಮ್ ಇಸ್ ಬರ್ಫಿ ಸಿನಿಮಾದಲ್ಲಿ ಪ್ರಿಯಾಂಕಾ ಚೋಪ್ರಾ ಒಂದು ಕ್ಯಾರೆಕ್ಟರ್ ಮಾಡಿದ್ದಾಳೆ. ಸೊ ಆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ನನಗೆ, ತುಂಬಾ ಡಿಫಿಕಲ್ಟ್ ಕ್ಯಾರೆಕ್ಟರ್, ಒಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಸೊ ಅದೊಂದು ಮಾಡಕ್ಕೆ ಇಷ್ಟಪಡ್ತೀನಿ. ಮತ್ತೆ ಐ ಥಿಂಕ್ ಗ್ಲ್ಯಾಮರ್ ಬಗ್ಗೆ ಮಾತಾಡ್ಬೇಕಿದ್ರೆ, ಐ ಥಿಂಕ್ ಫಸ್ಟ್ ಸಿನಿಮಾದಲ್ಲಿ ಫಸ್ಟ್ ದಂಡುಪಾಳ್ಯ ಪಾರ್ಟ್ 1 ಅಲ್ಲಿ ಐ ಥಿಂಕ್ ಪೂಜಾ ಗಾಂಧಿ ಡನ್ ಅ ವೆರಿ ಗುಡ್ ಜಾಬ್. ಅವರು ಅಂದರೆ ಅದು ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್ ಇರಲಿ, ಅದು ಯುನೋ ಐ ಸಂಭವ ನಾನು ತುಂಬ ಅಟ್ರಾಕ್ಟ್ ಆದೆ ಆ ಕ್ಯಾರೆಕ್ಟರ್ಗೆ. ಐ ಥಿಂಕ್ ಆಲ್ ದೋಸ್ ಆರ್ ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್, ಸೊ ನನಗೆ ಇಷ್ಟ ಆಗೋದೆ ಆ ಥರ ಕ್ಯಾರೆಕ್ಟರ್ಸ್, ತುಂಬ ಚಾಲೆಂಜಿಂಗ್ ಆಗಿತ್ತು. ಓಕೆ, ಆ ಕ್ಯಾರೆಕ್ಟರ್ ಆದಷ್ಟು ಬೇಗ ನಿಮ್ಗೆ ಸಿಕ್ಕಲಿ, ನೀವು ಮಾಡಲಿ, ನಾವು ಬಿಗ್ ಸ್ಕ್ರೀನಲ್ಲಿ ಅದನ್ನು ನೋಡುವಂಥ ಅವಕಾಶ ನಮ್ಮದಾಗಲಿ. ಆ್ಯಂಡ್ ಕಾರ್ಯಕ್ರಮದ ಕಡೆ ಹಂತಕ್ಕೆ ಬಂದಿದ್ದೀವಿ, ವೀಕ್ಷಕರಿಗೆ ಏನಂತ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಈಗ ನೀವೆಲ್ಲ ತುಂಬ ಇವತ್ತು ತನಕ ತುಂಬ ಸಪೋರ್ಟ್ ಮಾಡಿದ್ದೀರಾ, ಇನ್ನೂ ಸಪೋರ್ಟ್ ಮಾಡಬೇಕು, ಯಾಕೆಂದರೆ ನನ್ನ ಸಿನಿಮಾಸ್ ರಿಲೀಸ್ ಆಗ್ತಾ ಇದೆ. ಸೊ ನಾನು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕಿದ್ರೆ ಡೆಫಿನೆಟ್ಲಿ ನಿಮ್ಮ ಸಪೋರ್ಟಿಂದನೇ ನನಗೆ ನೆಕ್ಸ್ಟ್ ಲೆವೆಲ್ ಹೋಗ್ಬೋದು. ಸೊ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಗೌರಿ ಗಣೇಶ ಹಬ್ಬದಲ್ಲಿ ವಿಶೇಷ ಅತಿಯಾಗಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ತಮಗೆ. ಆ್ಯಂಡ್ ನೋಡಿದ್ರಲ್ಲ ವೀಕ್ಷಕರು, ಇಷ್ಟೊತ್ತು ಸೋನಲ್ ಅವ್ರ ಜೊತೆ ಇದ್ದೆ ನಾನು. ಸೊ ಸಾಕಷ್ಟು ಮಾಹಿತಿಯನ್ನು ಅವ್ರ ಬಗ್ಗೆ ತಿಳ್ಕೊಂಡಿದ್ವಿ, ಜೊತೆಗೆ ಕನ್ನಡ ಚಿತ್ರಗಳು ಸೇರಿದಂತೆ ತುಳು ಚಿತ್ರಗಳಲ್ಲೂ ಸಹ ಒಂದು ಅಭಿನಯವನ್ನು ಮಾಡಿರುವಂಥ ಕೀರ್ತಿ ಅವ್ರದ್ದಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ನವ ಪ್ರತಿಭೆಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋದು ನನಗಂತೂ ತುಂಬ ಖುಷಿ ತರುವಂಥ ವಿಷಯ. ಇಂಥ ಒಂದು ಸುದಿನ, ಇಂಥ ಒಂದು ಹಬ್ಬದ ವಾತಾವರಣದಲ್ಲಿ ಅವರು ಇದ್ದಿದ್ದು ಇಷ್ಟೊತ್ತು ನನಗೆ ಸಂಭ್ರಮದಲ್ಲಿ ಇದ್ದಷ್ಟು ಖುಷಿಯಾಯಿತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಇಷ್ಟ ಆಗಿತ್ತೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.